ನಮಸ್ಕಾರ, ಟೈಮ್ಸ್ ಆಫ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪತ್ನಿಯನ್ನ ಕೊಲೆ ಮಾಡಿ ಮೂರು ದಿನ ಮನೆಯಲ್ಲಿ ಮುಚ್ಚಿಟ್ಟ ಭೂಪ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಮಾದನಹಿಪ್ಪರ್ಗ ಗ್ರಾಮದಲ್ಲಿ ನಡೆದ ಘಟನೆ. ಸ್ಟೇಷನ್ ಸಕ್ಕರ್ಗಿ ಹೆಂಡತಿನ ಕೊಂದ ಪಾಪಿ ಪತಿ. ಸಿದ್ದರಾಮಯ್ಯ ಆಗಿರಬೇಕು, ನಮಗೆ ಮಾರ್ಗದರ್ಶನ ನೀಡಿ ಪ್ರವಾಹ ಪರಿಹಾರಕ್ಕೆ ಸಹಕಾರ ನೀಡಬೇಕು. ಸಿದ್ದರಾಮಯ್ಯ ಆಗಿ ಇಂದು ಉಳಿದಿಲ್ಲ, ಅವರಿಗೆ ಭಯ ಪ್ರಾರಂಭವಾಗಿದೆ ಎಂದ ಸಚಿವ ವಿ ಸೋಮಣ್ಣ. ಆಳಂದ ಡಿಪೋ ಮ್ಯಾನೇಜರ್ ಈಶ್ವರಪ್ಪ ಅವರಿಂದ 50,000 ರೂಪಾಯಿ ಲಂಚ. ಕಲಬುರಗಿಯ ವಿಭಾಗೀಯ ಸಾರಿಗೆ ನಿಯಂತ್ರಣ ಅಧಿಕಾರಿ ಎಸ್ಡಿ ಭಾವಿಕಟ್ಟಿ ಎಸಿಬಿ ಬಲೆಗೆ. ಕಲಬುರಗಿ ಜಿಲ್ಲೆಯಲ್ಲಿ ಲಂಚ ಪಡೆಯುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕಿಕೊಂಡಿದ್ದಾರೆ. ಈಗ ವಾರ್ತೆಗಳ ವಿವರ. ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಬೆಳಕಿಗೆ ಬರದಂತೆ ಮಂಚದ ಕೆಳಗೆ ಮೂರು ದಿನ ಮುಚ್ಚಿಟ್ಟು ಮಂಚದ ಮೇಲೆ ಮೂರು ದಿನ ನಿದ್ರೆ ಮಾಡಿದ ಗಂಡ, ಅದು ಎಲ್ಲಿ ಎಂದಿರಾ ಈ ಸುದ್ದಿ ನೋಡಿ. ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನ ಮಾದನಹಿಪ್ಪರ್ಗ ಗ್ರಾಮದಲ್ಲಿ ಪತ್ನಿಯನ್ನ ಕೊಲೆ ಮಾಡಿ ಮೂರು ದಿನ ಮನೆಯಲ್ಲೇ ಮುಚ್ಚಿಟ್ಟಿದ್ದಾನೆ. ಶ್ರೀಶೈಲ ಸಕ್ಕರ್ಗಿ ವಯಸ್ಸು 45, ಹೆಂಡತಿಯನ್ನ ಕೊಂದ ಪಾಪಿ ಪತಿಯಾಗಿದ್ದು ಸಂಗೀತಾ ಸಕ್ಕರ್ಗಿ 35 ವಯಸ್ಸು ಕೊಲೆಯಾದ ನಂತದೃಷ್ಟ ಗೃಹಿಣಿ. ಸ್ಥಳೀಯರಿಗೆ ವಾಸನೆ ಬಂದಿದ್ದು ಪೊಲೀಸರಿಗೆ ವಿಷಯ ತಿಳಿಸಿದ್ದರಿಂದ ಆರೋಪಿ ಶ್ರೀಶೈಲನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಮಾದನಹಿಪ್ಪರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಲಿಸುತ್ತಿದ್ದ ಕಾರಿಗೆ ದುಷ್ಕರ್ಮಿಗಳು ತಮ್ಮ ಕಾರು ಡಿಕ್ಕಿ ಹೊಡೆಸಿ ಬಳಿಕ ವ್ಯಕ್ತಿನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಕಲಬುರಗಿ ನಗರದ ಹೊರವಲಯದ ಶರಣ ಸಿರಸಿಗಿ ಗ್ರಾಮದ ಬಳಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಮಯೂರ ಗ್ರಾಮದ ಶಿವಲಿಂಗ ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಶಿವಲಿಂಗ ಅವರು ಕಾರಲ್ಲಿ ತೆರಳುವಾಗ ಮತ್ತೊಂದು ಕಾರಿನಲ್ಲಿ ಬಂದ ದುಷ್ಕರ್ಮಿಗಳು ಡಿಕ್ಕಿ ಹೊಡೆದು ನಂತರ ದಾಳಿ ಮಾಡಿದ್ದಾರೆ. ಹಲ್ಲೆಯಿಂದ ತೀವ್ರ ರಕ್ತಸ್ರಾವವಾಗಿ ಶಿವಲಿಂಗ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಹಳೆ ದ್ವೇಷವೇ ಕೊಲೆಗೆ ಕಾರಣ ಎನ್ನಲಾಗುತ್ತಿದೆ. ಈ ಕುರಿತು ಫರ್ತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ದುಷ್ಕರ್ಮಿಗಳ ಬಂಧನಕ್ಕೆ ಪೊಲೀಸರು ಜಾಲ ಬೀಸಿದ್ದಾರೆ. ಲಂಚ ಪಡೆಯುತ್ತಿದ್ದ ವೇಳೆ ರೆಡ್ ಹ್ಯಾಂಡ್ ಆಗಿ ಕಲಬುರಗಿಯ ವಿಭಾಗೀಯ ಸಾರಿಗೆ ನಿಯಂತ್ರಣ ಅಧಿಕಾರಿ ಎಸ್ಡಿ ಭಾವಿಕಟ್ಟಿ ಎಸ್ಬಿ ಬಲೆಗೆ ಬಿದ್ದಿದ್ದಾರೆ. ಕಲಬುರಗಿ ಜಿಲ್ಲೆಯ ಆಳಂದ ಡಿಪೋ ಮ್ಯಾನೇಜರ್ ಈಶ್ವರಪ್ಪ ಅವರಿಂದ 50,000 ರೂಪಾಯಿ ಕಚೇರಿಯಲ್ಲಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಭಾವಿಕಟ್ಟಿ ಹಾಗೂ ಅವರ ಪರ್ಸನಲ್ ಸೆಕ್ರೆಟರಿ ಜಯವಂತಪ್ಪ ಎಸ್ಬಿ ಬಲೆಗೆ ಬಿದ್ದಿದ್ದಾರೆ. ಆಳಂದ ಡಿಪೋ ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಈಶ್ವರಪ್ಪ ಅವರ ಮೇಲೆ ಬೀದರ್ ಆಳಂದ ಸೇರಿದಂತೆ ಒಟ್ಟು 22 ಪ್ರಕರಣಗಳು ದಾಖಲಾಗಿದ್ದವು. ಆ ಎಲ್ಲ ಪ್ರಕರಣಗಳು ಖುಲಾಸೆಗೊಳಿಸಲು ವಿಭಾಗೀಯ ಸಾರಿಗೆ ನಿಯಂತ್ರಣ ಅಧಿಕಾರಿ ಭಾವಿಕಟ್ಟಿ 1,00,000 ರೂಪಾಯಿ ಬೇಡಿಕೆ ಇಟ್ಟಿದ್ದರು. ಮೊದಲಾಂತವಾಗಿ 50,000 ರೂಪಾಯಿ ಕೊಡಬೇಕು, ನಂತರ 50,000 ರೂಪಾಯಿ ಕೊಡಬೇಕು ಮಾತಾಗಿತ್ತು. ಅದರಂತೆ ಈಶ್ವರಪ್ಪ ಮೊದಲ ಕಂತಿನಲ್ಲಿ 50,000 ರೂಪಾಯಿಯನ್ನು ಭಾವಿಕಟ್ಟಿ ಅವರ ಪರ್ಸನಲ್ ಸೆಕ್ರೆಟರಿ ಜಯವಂತಪ್ಪ ಅವರಿಗೆ ಕೊಡಲು ಹೋದಾಗ ಎಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಎಸಿಬಿ ಅಧಿಕಾರಿಗಳು ಇಬ್ಬರನ್ನ ಜೈಲಿಗೆ ಕಳುಹಿಸಿದ್ದಾರೆ. ಎಸಿಬಿ ಎಸ್ಪಿ ಬಿಎಂ ಜ್ಯೋತಿ ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ಕಲ್ಲದೇವರ್ ಹಾಗೂ ಸಬ್ ಇನ್ಸ್ಪೆಕ್ಟರ್ ಸುಧಾ ಆದಿಮನಿ ದಾಳಿ ನಡೆಸಲಾಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಿಗೆಯಿಂದ ಲಿಂಗದಳ್ಳಿ ಕ್ರಾಸ್ ರೋಡ್ ಈ ರೋಡ್ ಮಾಡಿ ಸುಮಾರು 12 ವರ್ಷಗಳು ಕಳೆದ್ರು, ಯಾವ ರಾಜಕಾರಣಿಗಳು ಈ ರೋಡಿನ ಬಗ್ಗೆ ಡೋಂಟ್ ಕೇರ್ ಎಂದಿದ್ದಾರೆ ಎಂದು ಇಲ್ಲಿನ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಹಲವು ಬಾರಿ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಅವರು ಲೆಕ್ಕಕ್ಕೆ ಇರಲಾರದಂತೆ ಆಗಿದೆ. ಈ ಗ್ರಾಮದ ರಸ್ತೆ ಮನವಿ ಸಲ್ಲಿಸಿದ್ರು ನಮ್ಮ ಮಾನ್ಯ ಶ್ರೀ ಯಶವಂತರಾಯ ಗೌಡ ಪಾಟೀಲ್ ಶಾಸಕರು ಇಂಡಿ ಇವರ ಕಣ್ಣಿಗೆ ಕಾಣದೇ ಇರುವುದು ಈ ರಸ್ತೆ ಎಂಬುದು ಗ್ರಾಮಸ್ಥರಿಗೆ ಪ್ರಶ್ನೆ ಉಂಟಾಗಿದೆ. ಈ ಅಂಜಿಗೆ ತಾಂಡದ ಜನರು ಆಂಬ್ಯುಲೆನ್ಸ್ ಫೋನ್ ಮಾಡಿದರೆ ಆಂಬ್ಯುಲೆನ್ಸ್ ಅವರ ಬಾಯಿಂದ ನೇರವಾಗಿ ಬರುವ ಉತ್ತರ ಒಂದೇ ಒಂದು, ಅದು ನಿಮ್ಮ ತಾಂಡದ ರೋಡು ಸರಿಯಾಗಿಲ್ಲ, ನಾವು ಬರುವುದಕ್ಕೆ ಆಗುವುದಿಲ್ಲ ಎಂದು ನೇರವಾಗಿ ಹೇಳ್ತಾರಂತೆ. ಆದ್ರೂ ಒಂದು ಲೇಡೀಸ್ ಡಿಲಿವರ್ ಆದ್ರೂ ಡಿಲಿವರಿ ಒಂದು ಆಂಬ್ಯುಲೆನ್ಸ್ ಫೋನ್ ಮಾಡಿದ್ರೆ ಅವರೇ ನಿಮ್ಮ ರೋಡ್ ಸರಿಯಾಗಿಯೂ ಇಲ್ಲ, ನಿಮ್ಮ ತಾಂಡಕ್ಕೆ ಬರುವುದಿಲ್ಲ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಎಲ್ಲ ಪ್ರತಿ ನಮ್ಮ ಹಂಜಿಗೆ ಒಳಗೆ ಬಿಜಾಪುರ ಸದಸ್ಯರಾದಾರ, ಜಡ್ ಪಿ ಸದಸ್ಯರಾದಾರ, ಎಂ ಎಲ್ ಎರಾದಾರ, ಮತ್ತು ತಾಲೂಕು ಅಧ್ಯಕ್ಷರಾದಾರ, ಮತ್ತು ಎಂ ಪಿ ಅವರಾದಾರ, ಈ ಯಾವುದೋ ಗಮನ ತೊಳತಿಲ್ಲ ಅವರು. ನೀವೇ ಕೇಳಿ ಅದು ಹೇಗೆ ಅಂತ ಸಾಕಷ್ಟು ಸರ್ತಿ ಮನವಿ ಸಲ್ಲಿಸಿದ್ರು ಯಾರು ಕಿವಿಗೆ ಬೀಳಲಾರದೆ ಹಾಗೆ ಇದ್ದಾರೆ. ಚಂದಾಗಿ ಮಾಡೋ ಬರ್ರಿ, ಇದ್ರ ರೋಡ್ ಹಾಕ್ರಿ ನಮ್ಮ ಬಡವ್ರಿಗೆ, ಮತ್ತೆ ನಮ್ಗೆ ಹೊಟ್ಟೆ ಹಾಕ್ರಿ, ಇದು ಹಾಕ್ರಿ ಅಂದ್ರೆ ಹೆಂಗ್ರಿ, ನಮ್ಗೆ ಹೊಟ್ಟೆ ಹಾಕಂಗಿಲ್ರಿ ನಾವು ಯಾರಿಗೂ, ನಮ್ಗೇನು ಫಾಯ್ದೆ ಮಾಡ ಹತ್ತಾರಿ, ಏನು ಮನೆ ಕಟ್ಟುದು ಏನು ಬೀರ್ ಕುಳ ಹತ್ತಾರ ರೀ, ಏನು ನಮ್ಗೆ ದನ ಕರ ಕುಳ ಹತ್ತಾರ್ರಿ. ಮತ್ತೆ ಇಲ್ಲಿನ ಅಧಿಕಾರಿಗಳು ಒಂದು ವೇಳೆ ರೋಡ್ ಮಾಡದೇ ಇದ್ದ ಸಂದರ್ಭದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಗ್ರಾಮಸ್ಥರು, ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿಗಳು ಈ ಮಾಧ್ಯಮದ ಮೂಲಕ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ನ ವಕೀಲರಾದ ಆರ್ ಎಲ್ ಅಸೂದೆ ಅವರ ಮೇಲೆ ಹಲ್ಲೆ ಖಂಡಿಸಿ ವಕೀಲರು ರಾಯಬಾಗ್ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ನಡೆಸಿದರು. ವಕೀಲರಾದ ಆರ್ ಎಲ್ ಅಸೂದೆ ಅವರ ಮೇಲೆ ಹಲ್ಲೆ ನಡೆಸಿ ಆರೋಪಿಯನ್ನ ತಕ್ಷಣವೇ ಬಂಧಿಸಿ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಬೆಳಗ್ಗೆಯಿಂದ ನ್ಯಾಯಾಲಯ ಕಾರ್ಯಕಲಾಪಕ್ಕೆ ಹಾಜರಾಗದೆ ಹೊರಗುಳಿದು ಪೊಲೀಸ್ ಠಾಣೆ ಎದುರು ವಕೀಲರು ಪ್ರತಿಭಟನೆ ನಡೆಸಿದರು. ಧಿಕ್ಕಾರ ಧಿಕ್ಕಾರ, ಆರೋಪಿಗಳಿಗೆ ರಕ್ಷಣೆ
ನೀಡುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ ಧಿಕ್ಕಾರ ಎಂದು ಕೂಗಿದ್ರು. ನಂತರ ರಾಯಭಾಗ ಪೊಲೀಸ್ ಠಾಣೆಯ PSI ಅವರಿಗೆ ವಕೀಲರು ಸಂಘದ ವತಿಯಿಂದ ಆರೋಪಿಯನ್ನ ತಕ್ಷಣವೇ ಬಂಧಿಸಲು ಮನವಿ ಪತ್ರ ನೀಡಿದರು. ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯ ವೈದ್ಯರ ನಿರ್ಲಕ್ಷ್ಯದಿಂದ 22 ಅಮಾಯಕ ಬಡ ರೋಗಿಗಳ ದೃಷ್ಟಿಯನ್ನ ಶಾಶ್ವತವಾಗಿ ಕಳೆದ ವೈದ್ಯರ ಸಿಬ್ಬಂದಿ ಔಷಧಿ ಸರಬರಾಜುದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಧಾರವಾಡ ಜಿಲ್ಲಾ ಕರವೇ ಕಾರ್ಯಕರ್ತರು ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಕಳೆದ ಜುಲೈನಲ್ಲಿ ಬೆಂಗಳೂರಿನ ಮಿಂಟೋ ಆಸ್ಪತ್ರೆಯಲ್ಲಿ ಕಣ್ಣಿನ ಪೋರೆ ಚಿಕಿತ್ಸೆ ನಡೆದಿದ್ದು ಈ ವೇಳೆ ವೈದ್ಯರ ನಿರ್ಲಕ್ಷ್ಯದಿಂದ 22 ಮಂದಿ ಬಡ ರೋಗಿಗಳು ಶಾಶ್ವತವಾಗಿ ತಮ್ಮ ದೃಷ್ಟಿಯನ್ನ ಕಳೆದುಕೊಂಡಿದ್ದಾರೆ. ಈ ಪೈಕಿ ಬಹುತೇಕರು ದುಡಿದ ಹಣದಿಂದಲೇ ಜೀವನ ಸಾಗಿಸುವವರಾಗಿದ್ದು ಇದರಿಂದಾಗಿ ಅವರ ಜೀವನ ಮುಂದಿನ ಜೀವನ ಕತ್ತಲೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಕೂಡಲೇ ಮಿಂಟೋ ಆಸ್ಪತ್ರೆಯ ಆಡಳಿತ ಮಂಡಳಿ ತಾವು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ರೋಗಿಗಳಿಗೆ ಸಹಾಯ ಮಾಡಬೇಕು. ಅಲ್ಲದೆ ಸರ್ಕಾರ ಇತ್ತ ಗಮನ ಹರಿಸಿ ಬಡವರ ರಕ್ಷಣೆಗೆ ಮುಂದಾಗಬೇಕು. ಜೊತೆಗೆ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಕರವೇ ಧಾರವಾಡ ಜಿಲ್ಲಾಧ್ಯಕ್ಷ ಅಮೃತ ಇಜಾರೆ, ಹನುಮಂತಪ್ಪ ಮೆಟ್ಟಿ, ರಹಿಮಾನ್ ಹೊಳಿ, ರುದ್ರೇಶ್ ಅಳವಾದ್, ಸಾಗರ್ ಗಾಯಕವಾಡ್, ಪ್ರಭು ಕುಂಬಾರ್ ಸೇರಿದಂತೆ ಮುಂತಾದವರು ಇದ್ದರು. ಬೆಂಗಳೂರಿನ ಮಿಂಟೋ ಕಣ್ಣಿನ ಆಸ್ಪತ್ರೆ 22 ಬಡ ರೋಗಿಗಳನ್ನ ಶಾಶ್ವತ ಕುರುಡರನ್ನಾಗಿಸಿದೆ ಎಂದು ಬೆಳಗಾವಿಯಲ್ಲಿ ಕರವೇ ಆರೋಪಿಸಿದೆ. ಮಂಗಳವಾರದಂದು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು. ಸುರೇಶ್ ಗವನ್ ಅವರು ಮಾತನಾಡಿ, ಮಿಂಟೋ ಆಸ್ಪತ್ರೆ ವೈದ್ಯರ ನಿರ್ಲಕ್ಷ್ಯದಿಂದ ಬಡ ರೋಗಿಗಳು ದೃಷ್ಟಿ ಪಡೆಯದೆ ದೃಷ್ಟಿ ಕಳೆದುಕೊಂಡಿದ್ದಾರೆ. ಎಲ್ಲರೂ ನ್ಯಾಯಕ್ಕಾಗಿ ಕರವೇ ಬಳಿ ಬಂದಿದ್ದು ನಿರ್ಲಕ್ಷಿತ ವೈದ್ಯರ ಮೇಲೆ ಕಾನೂನು ಕ್ರಮ ಆಗಬೇಕು ಎಂದು ಕರವೇ ಆಗ್ರಹಿಸಿದೆ. ಆದ ಅನ್ಯಾಯ ಸರಿಪಡಿಸಲು ಮಾಡಿದ ಕರವೇ ಹೋರಾಟಕ್ಕೆ ಮಿಂಟೋ ಆಡಳಿತ ಮಂಡಳಿ ಸ್ಪಂದಿಸುವ ಜವಾಬ್ದಾರಿ ಮರೆದಿಲ್ಲ. ಹಿರಿಯ ವೈದ್ಯರೊಬ್ಬ ಕನ್ನಡ ಭಾಷೆಯ ಬಗ್ಗೆ ಹಗುರವಾಗಿ ಮತ್ತೆ ನಿರ್ಲಕ್ಷ್ಯತೆಯಿಂದ ಮಾತನಾಡಿದ್ದು ಕನ್ನಡಿಗರನ್ನ ಕೆರಳಿಸಿದೆ. ಇಡೀ ನಾಗರಿಕ ಸಮುದಾಯ ಬೆಚ್ಚಿ ಬೀಳುವ ಕಣ್ಣು ಕಿತ್ತುಕೊಂಡ ವಿಷಯ ಗಂಭೀರವಾಗಿದ್ದು ಸರ್ಕಾರ ಗಮನ ಹರಿಸಬೇಕು ಎಂದು ಆಗ್ರಹಿಸಿದರು. ಅಮಾಯಕ 22 ಜನರಿಗೆ ನ್ಯಾಯ ಸಿಗದಿದ್ರೆ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು. ಅದರ ಮುಖೇನ ಸುಳ್ಳು ಪ್ರಕರಣಗಳನ್ನ ದಾಖಲಿಸಿರುವಂತ ಮಿಂಟೋ ಆಸ್ಪತ್ರೆ ವೈದ್ಯರು ಅಷ್ಟು ಮಿಂಟೋ ಆಸ್ಪತ್ರೆಗೆ ಬಡತನ ಬಂದಿದ್ರೆ ನಮಗೆ ತಿಳಿತ ಇಲ್ಲ. ಅವ್ರು ಯಾಕೆ CCTV ಕ್ಯಾಮ್ರಾಗಳನ್ನ ಕೂಡಿಸಿಲ್ಲ? ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ವೈದ್ಯರ ಮೇಲೆ ಹಲ್ಲೆ ಮಾಡಿದಾರೆ ಅಂತ ಹೇಳ್ತಾರೆ, ತೋರಿಸ್ಕೊಡ್ಲಿ. ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ಏನು ಮಾಡಿದ್ದಾರೆ ಅನ್ನೋದು ಅವ್ರ ಕಡೆ CCTV ಕ್ಯಾಮ್ರಾಗಳಿದಾವ. ಅಷ್ಟು ಏನು ಅವ್ರಿಗೆ ಬಡತನ ಬಂದಿಲ್ಲ. ಅದ್ರ ಮುಖ್ಯವಾಗಿ ಮಾಧ್ಯಮದವ್ರು ತೋರಿಸ್ಲಿ ಹಲ್ಲೆ ಮಾಡಿದ್ದು ನಿಜಾರೂಪವಾಗಿದ್ರೆ. ಬರೇ ನಾವು ಹೋಗಿ 22 ಜನನ ದೃಷ್ಟಿಯನ್ನು ಕಳ್ಕೊಂಡಿದ್ದಾರೆ, ಅವ್ರಿಗೆ ನ್ಯಾಯ ಒದಗಿಸೋ ಸಲುವಾಗಿ ಕರವೇ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿತ್ತು. ಅದು ಏನಪ್ಪ ಅಂತಂದರೆ ಕನ್ನಡದೊಳಗೆ ಮಾತಾಡ್ರಿ ಅಂತ ಏರು ಧ್ವನಿಯೊಳಗೆ ಹೊರತು ಕೇಳಿದ್ದನ್ನು ಹೊರತು ಬಿಟ್ಟರೆ ಮತ್ತೆ ಯಾವುದೇ ಕಾರಣಕ್ಕೆ ವೈದ್ಯರು ಮೇಲೆ ನಾವು ಕರವೇ ಹಲ್ಲೆ ಮಾಡಿಲ್ಲ. ಯಾಕಂದರೆ ನಮಗೂ ಅಭಿಮಾನವಿದೆ, ವೈದ್ಯೋ ನಾರಾಯಣ ಹರಿ ಅಂತನ್ನುವಂಥ ವಿಚಾರ ನಮಗೂ ಗೊತ್ತಿದೆ. ಅಂಥದನ್ನು ನಾವೆಲ್ಲರೂ ನಾವು ಆ ಥರವಾಗಿ ಇದನ್ನು ಮಾಡಿಲ್ಲ. ಸರ್ಕಾರ ಪೊಲೀಸ್ ಇಲಾಖೆ ಯಾರು ದುಂಡಾವರ್ತನೆಯನ್ನು ಮಾಡಿದ್ದಾರೆ, ಯಾರು ಜನರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂಥವ್ರ ಮೇಲೆ ಪ್ರಕರಣವನ್ನು ದಾಖಲಿಸೋದು ಬಿಟ್ಟು ನ್ಯಾಯ ಕೇಳುವಂಥವ್ರ ಮೇಲೆ ಹೋಗಿ ಇವತ್ತು ಸರ್ಕಾರ ಪ್ರಕರಣವನ್ನು ದಾಖಲಿಸ್ತಾ ಇದೆ. ಇದು ಸರ್ಕಾರವನ್ನು ನಾವು ಖಂಡಿಸಬೇಕಾಗತ್ತೆ. ತಕ್ಷಣವೇ ನಮ್ಮವರು ನ್ಯಾಯ ಕೇಳಕ್ಕೆ ಹೋದವ್ರ ಮೇಲೆ ನೀವು ಪ್ರಕರಣವನ್ನು ಇಲ್ಲಿಗೆ ಕೈ ಬಿಡಬೇಕು. ಇದನ್ನು ಒಂದು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ವಹಿಸಿಕೊಟ್ಟು ಒಂದು ವಿಶೇಷವಾದಂಥ ತನಿಖೆಯಾಗಿ ಯಾರು 22 ಜನರ ಕಣ್ಣ ದೃಷ್ಟಿಯನ್ನು ಕಿತ್ಕೊಂಡಿದ್ದಾರೆ ಅಂಥವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು. ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡೋದ್ರ ಮುಖೇನ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ವಿ. ಹೋರಾಟ ಉಗ್ರ ಸ್ವರೂಪ ಪಡೆಯುವುದು ಮುಂಚೆನೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಅಂತ ಇವತ್ತು ಒತ್ತಾಯ ಮಾಡ್ತಾ ಇದ್ವಿ. ಗಣೇಶ್ ರೋಕಡೆ, ಬಾಳು ಜಡಗಿ, ಹೊಳೆಪ್ಪ ಸುಲ್ದಾಳ್, ಬಸವರಾಜ್ ಅವರಳ್ಳಿ, ವಿಜಯ್ ಅಲ್ಕರಣಿ, ಸಂತೋಷ್ ತಳ್ಳಿಮನಿ, ಶಶಿಕಾಂತ್ ಅಸ್ಟೇಕರ್, ಶ್ರೀನಿವಾಸ್ ತಳವಾರ್ ಇತರರು ಉಪಸ್ಥಿತರಿದ್ದರು. ಕನ್ನಡ ನಾಡು ನುಡಿ ರಕ್ಷಣೆಗೆ ಪ್ರತಿಯೊಬ್ಬರು ಮುಂದಾಗಬೇಕೆಂದು ಕರ್ನಾಟಕ ನವ ನಿರ್ಮಾಣ ವೇದಿಕೆ ಅಧ್ಯಕ್ಷ ಭೀಮಾಶಂಕರ್ ಕೊರವಿ ಹೇಳಿದ್ದಾರೆ. ಕಲಬುರಗಿ ಜಿಲ್ಲೆ ಸೇಡಂನಲ್ಲಿ ಕರ್ನಾಟಕ ನವ ನಿರ್ಮಾಣ ಸೇವೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವ ಮತ್ತು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕನ್ನಡ ಭಾಷಾಭಿಮಾನ ರೂಢಿಸಿಕೊಳ್ಳಬೇಕು, ಪ್ರತಿ ಮನೆಯಲ್ಲೂ ಕನ್ನಡ ವಾತಾವರಣ ನಿರ್ಮಾಣವಾಗಬೇಕು ಎಂದರು. ಉಪಾಧ್ಯಕ್ಷ ಮಹದೇವಪ್ಪ ಗೋಣಿ, ಜಯಪ್ರಕಾಶ್ ಪಾಟೀಲ್, ಜಗನ್ನಾಥ್ ಇಂದ್ರಕರ್,
ರಾಮು ಕಣಿಕೆಲ್, ಶಂಭುಲಿಂಗ ನಾಟಿಕರ್, ಕೃಷ್ಣಾರೆಡ್ಡಿ, ಆನಂದ್, ಶಿವರಾಜ್, ಶಶಿಕುಮಾರ್, ಶಾಂತಕುಮಾರ್ ಚಿಂತಪಳ್ಳಿ, ನಜೀರ್ ಸಾಬ್, ಶಿವರಾಜ್ ತೊಟ್ನಳ್ಳಿ ಇತರರು ಇದ್ದರು. ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಪ್ರಕಟ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ 2019-20 ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಪ್ರಕಟಗೊಂಡಿದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯು 2019-20 ಶೈಕ್ಷಣಿಕ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ಪ್ರಕಟಿಸಿದೆ. 2020 ಮಾರ್ಚ್ 4 ಪರೀಕ್ಷೆಗಳು ಆರಂಭವಾಗಲಿದ್ದು ಮಾರ್ಚ್ 23 ಎಲ್ಲ ವಿಷಯಗಳ ಪರೀಕ್ಷೆ ಮುಕ್ತಾಯಗೊಳ್ಳಲಿದೆ. ಬೆಳಗ್ಗೆ 10:15 ಮಧ್ಯಾಹ್ನ 1:30 ಪರೀಕ್ಷೆ ಸಮಯ ನಿಗದಿ ಮಾಡಲಾಗಿದೆ. ದ್ವಿತೀಯ ಪಿಯುಸಿ ವೇಳಾಪಟ್ಟಿ ಈಗಿದೆ. 4/3/2020 ಇತಿಹಾಸ ಭೌತಶಾಸ್ತ್ರ ಬೇಸಿಕ್ ಮ್ಯಾಥ್. 5/3/2020 ತಮಿಳು ತೆಲುಗು ಮಲಯಾಳಂ ಮರಾಠಿ ಅರೇಬಿಕ್ ಫ್ರೆಂಚ್. 6/3/2020 ಕರ್ನಾಟಕ ಮ್ಯೂಸಿಕ್ಸ್ ಹಿಂದೂಸ್ತಾನಿ ಮ್ಯೂಸಿಕ್. 7/3/2020 ಬಿಸ್ನೆಸ್ ಸ್ಟಡೀಸ್ ಸಮಾಜಶಾಸ್ತ್ರ ರಸಾಯನಶಾಸ್ತ್ರ. 8/3/2020 ರಜೆ. 9/3/2020 ಮಾಹಿತಿ ತಂತ್ರಜ್ಞಾನ ರಿಟೇಲ್ ಆಟೋಮೊಬೈಲ್ ಹೆಲ್ತ್ ಕೇರ್ ಬ್ಯೂಟಿ ಆ್ಯಂಡ್ ವೆಲ್ನೆಸ್. 10/3/2020 ಉರ್ದು. 11/3/2020 ಐಚ್ಛಿಕ ಕನ್ನಡ ಅಕೌಂಟೆನ್ಸಿ ಗಣಿತಶಾಸ್ತ್ರ. 12/3/2020 ಭೌಗೋಳಿಕ. 13/3/2020 ಎಜುಕೇಷನ್. 14/3/2020 ಮನೋವಿಜ್ಞಾನ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್. 15/3/2020 ಭಾನುವಾರ ರಜೆ. 16/3/2020 ಲಾಜಿಕ್ ಭೂವಿಜ್ಞಾನ ಗೃಹ ವಿಜ್ಞಾನ. 17/3/2020 ಅರ್ಥಶಾಸ್ತ್ರ ಜೀವಶಾಸ್ತ್ರ. 18/3/2020 ಹಿಂದಿ. 20/3/2020 ಕನ್ನಡ. 20/3/2020 ಸಂಸ್ಕೃತ. 20/3/2021 ರಾಜಕೀಯ ವಿಜ್ಞಾನ ಅಂಕಿಅಂಶ. 20/3/2022 ಭಾನುವಾರ ರಜೆ. 20/3/2023 ಇಂಗ್ಲಿಷ್. ಈ ರೀತಿ ಇವೆ. ಉಚಿತ ಉದ್ಯೋಗ ಆಧಾರಿತ ಕಂಪ್ಯೂಟರ್ ತರಬೇತಿಗೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಎಸ್ಕೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಮನ್ಕರ್ ಹೇಳಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಸ್ಕೆ ಕಂಪ್ಯೂಟರ್ ಇನ್ಸ್ಟಿಟ್ಯೂಟ್ ವತಿಯಿಂದ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಉಚಿತ ಉದ್ಯೋಗ ಕಂಪ್ಯೂಟರ್ ಆಧಾರಿತ ತರಬೇತಿಗಳು ಆರಂಭವಾಗಿವೆ. ಈ ಯೋಜನೆಗೆ 18 ವಯೋಮಿತಿ ಹೊಂದಿರುವ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಡಿಗ್ರಿ, ಪದವೀಧರ ವಿದ್ಯಾರ್ಥಿ ಹೊಂದಿರುವ ಅಭ್ಯರ್ಥಿಗಳು ತರಬೇತಿಗೆ ಅರ್ಹರಾಗಿರುತ್ತಾರೆ. ಈ ಯೋಜನೆಯ ಅಡಿಯಲ್ಲಿ 3 ಕಂಪ್ಯೂಟರ್, ಸ್ಪೋಕನ್ ಇಂಗ್ಲಿಷ್ ಮತ್ತು ಇತರ ಉದ್ಯೋಗ ಆಧಾರಿತ ಕೌಶಲ್ಯ ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುವುದು. ತರಬೇತಿ ನಂತರ ಕೇಂದ್ರ ಸರ್ಕಾರದಿಂದ ಪ್ರಮಾಣ ನೀಡಲಾಗುವುದು ಮತ್ತು ಇದರ ಮೂಲಕ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಳ್ಳೆಯ ಸಂಬಳ, ಊಟ ಮತ್ತು ವಸತಿ ಸೌಲಭ್ಯಗಳೊಂದಿಗೆ ಉದ್ಯೋಗ ಅವಕಾಶ ಕಲ್ಪಿಸಲಾಗುವುದು. ಸಂಸ್ಥೆಯು 2015 ಪ್ರಾರಂಭವಾಗಿದ್ದು ಇದುವರೆಗೂ ಸರ್ಕಾರದ ಮತ್ತು ಸರ್ಕಾರಿ ಇತರ ಯೋಜನೆಗಳ ಅಡಿಯಲ್ಲಿ 6,000 ಹೆಚ್ಚು ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡಿ ಅದರಲ್ಲಿ 3,000 ಹೆಚ್ಚು ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಇವತ್ತಿನ ದಿನ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯು ತಾಂಡವಾಡುತ್ತಿದ್ದು ಇದನ್ನು ಹೋಗಲಾಡಿಸಲು ಕೇಂದ್ರ ಸರ್ಕಾರವು ತನ್ನ ಬಹುನಿರೀಕ್ಷಿತ ಯೋಜನೆಯಾದ ಪ್ರಧಾನಮಂತ್ರಿ ಕೌಶಲ್ಯ ಯೋಜನೆ ಅಡಿಯಲ್ಲಿ ಜಿಲ್ಲೆಯ ಎಲ್ಲ ನಿರುದ್ಯೋಗಿ ಮತ್ತು ನಿರುದ್ಯೋಗಿ ಯುವಕ ಮತ್ತು ಯುವತಿಯರಿಗೆ ಉದ್ಯೋಗ ಆಧಾರಿತ ತರಬೇತಿಯನ್ನು ನೀಡಿ ಭಾರತ ಸರ್ಕಾರದಿಂದ ಪ್ರಮಾಣಪತ್ರವನ್ನು ನೀಡಲಾಗುತ್ತಿದೆ ಮತ್ತು ಪ್ರಮಾಣಪತ್ರ ಪಡೆದ ಎಲ್ಲ ಫಲಾನುಭವಿಗಳಿಗೆ ದೇಶದ ಮತ್ತು ರಾಜ್ಯದ ಪ್ರತಿಷ್ಠಿತ ಕಂಪನಿಗಳಲ್ಲಿ ಉದ್ಯೋಗವನ್ನು ಕಲ್ಪಿಸಲಾಗುವುದು. ಈ ಯೋಜನೆ ಅಡಿಯಲ್ಲಿ ಪಾಲ್ಗೊಳ್ಳಲು 18 to 35 ವಯೋಮಿತಿಯನ್ನು ಹೊಂದಿದ ಯುವಕ ಮತ್ತು ಯುವತಿಯರಾಗಿರಬೇಕು. ಕನಿಷ್ಠ ಪಕ್ಷ SSLC ಪಾಸ್ ಆಗಿರಬೇಕು ವಿದ್ಯಾರ್ಹತೆ. ಮತ್ತು ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವು 20 ಆಗಿರುತ್ತದೆ. ಕೋರ್ಸ್ ವಿವರಗಳನ್ನು ತಮ್ಮ ಸಹಭಾಗಿಗಳಾದ ಅಮರೇಶ್ ಅವರು ವಿವರಿಸುತ್ತಾರೆ. ಸ್ರವಸ್ತಿ ಟ್ರಸ್ಟ್ ವತಿಯಿಂದ ಕಲಬುರಗಿ ಇಂಟರ್ ಸ್ಕೂಲ್ ಕ್ರಿಕೆಟ್ ಚಾಂಪಿಯನ್ಶಿಪ್ ಅನ್ನು 7 NV ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ಕಿರಣ್ ದೇಶ್ಮುಖ್ ಹೇಳಿದ್ದಾರೆ. ಪತ್ರಿಕಾ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ನ್ಯಾಸ್ಟ್ನಿಂದ ಮೊದಲು ಕ್ರಿಕೆಟ್ಗೆ ಆದ್ಯತೆಯನ್ನು ಕೊಡಲಾಗಿದೆ. ಇದರ ಉದ್ದೇಶವಾಗಿಯೇ ಇದೇ 7 NV ಮೈದಾನದಲ್ಲಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಗುವುದು. ಈ ಕ್ರಿಕೆಟ್ ಟೀಮ್ನಲ್ಲಿ ಒಟ್ಟು 12 ಭಾಗವಹಿಸುತ್ತಿವೆ. ಇದರಲ್ಲಿ 4 ಗ್ರೂಪ್ಗಳಾಗಿ ಮಾಡಲಾಗಿದೆ. 15 ಮ್ಯಾಚ್ಗಳು ಮತ್ತು 8 ದಿನ ಈ ಒಂದು ಕ್ರಿಕೆಟ್ ನಡೆಯಲಿದ್ದು, ಕ್ರಿಕೆಟ್ನಲ್ಲಿ ಮೊದಲ ಸ್ಥಾನ ಪಡೆದವರಿಗೆ ₹30,000, ರನ್ನರ್ ಆಫ್ಗೆ ₹25,000 ಹಾಗೂ ಬೆಸ್ಟ್ ಬೌಲರ್ ಬ್ಯಾಟ್ಸ್ಮನ್ಗೆ ₹10,000 ಬಹುಮಾನ ಕೂಡ ನೀಡಲಾಗುವುದು ಎಂದು ಹೇಳಿದರು. ನಮ್ಮ ಸ್ಪೆಷಲಿ ಯುವಕರಿಗೆ, ಕಲಬುರಗಿ ಜಿಲ್ಲೆಯಲ್ಲಿದ್ದಂಥ ಯುವಕರಿಗೆ ಎಲ್ಲ ಕ್ಷೇತ್ರದಲ್ಲಿ, ಅದು ಕ್ರೀಡೆ ಇರಬಹುದು,
ಆರ್ಟ್ ಇರ್ಬೋದು, ಕಲೆ ಇರ್ಬೋದು, ಅಥವಾ ಎಜುಕೇಷನ್ ಫೀಲ್ಡ್ ಇರ್ಬೋದು, ಸ್ಕಿಲ್ ಇರ್ಬೋದು. ಸೊ ಓವರಾಲ್ ಡೆವಲಪ್ಮೆಂಟು, ಆಮೇಲೆ ಅವರಿಗೆ ಒಂದು ಎಂಪ್ಲಾಯೇಬಲ್, ಆಮೇಲೆ ಎಕನಾಮಿಕಲಿ ಎಂಪವರ್ಡ್ ಯೂತ್ಸ್ ಮಾಡಬೇಕು ಕಲಬುರಗಿ ಜಿಲ್ಲೆಯಲ್ಲಿ ಅಂತ ನಾವು ಇದು ಒಂದು ಕಲಬುರಗಿ ನೆಕ್ಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತಾ ಇದ್ವಿ. ಇದರಲ್ಲಿ ನಾವು ಆದಷ್ಟು ಬೇಗ ಒಂದು ಅಡ್ವೈಸರಿ ಬೋರ್ಡ್ ಕೂಡ ಮಾಡ್ತಾ ಇದ್ವಿ. ಒಂದಿಷ್ಟು ಮೆಂಟರ್ಸು, ಆಮೇಲೆ ಅಡ್ವೈಸರಿ ಬೋರ್ಡ್ ಅವರು ಗೌರ್ಮೆಂಟ್ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಬೇರೆ ಅಕಾಡೆಮಿಷಿಯನ್ ಆಗಿರ್ಬೋದು, ಪಾಲಿಸಿ ಮೇಕರ್ಸ್, ಕಾರ್ಪೊರೇಟ್ಸ್, ಸೊ ಎಲ್ಲರೂ ಕಲಿತು ಒಂದು ಅಡ್ವೈಸರಿ ಬೋರ್ಡ್ ಕೂಡ ಮಾಡ್ತಾ ಇದ್ವಿ. ಈ ಇದ್ರದ್ದು ಒಂದು ಕಲಬುರಗಿ ನೆಕ್ಸ್ಟಿಂದ ಒಂದು ಫಸ್ಟ್ ಕಾನ್ಸೆಪ್ಟ್ ಅಂದರೆ ನಾವು ಸ್ಪೋರ್ಟ್ಸಲ್ಲಿ ಸ್ಟಾರ್ಟ್ ಮಾಡಬೇಕಂತ ನಾವೆಲ್ಲರೂ ಒಂದು ಡಿಸಿಷನ್ ತೊಗೊಂಡಿದ್ದೀವಿ. ಸ್ಪೋರ್ಟ್ಸಲ್ಲಿ ಇದೇ ಇವತ್ತಿನ ಟೈಮ್ಸ್ ಆಫ್ ಉತ್ತರ ಕರ್ನಾಟಕ ಹೀಗೆ ನೋಡ್ತಾ ಇರಿ.